ಭಗವತೆ ವಾಸುದೇವಾಯ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಆ ಧೃತರಾಷ್ಟ್ರನು ಸಂಜನಿಗೆ ಕೇಳಿದ್ದ ಕೌರವರು ಮತ್ತೆ ಪಾಂಡವರು ಕುರುಕ್ಷೇತ್ರದಲ್ಲಿ ಏನ್ ಮಾಡ್ತಿದ್ದಾರೆ ಅಂತ ಅದ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅದ್ರ ಮುಂದಿಂದು ಇವತ್ ಹೇಳ್ತೀನಿ ಏನಂದ್ರೆ ಸಂಜೆಯನ್ನು ಅದಕ್ಕೆ ಆ ಪ್ರಶ್ನೆಗೆ ಏನ್ ಉತ್ತರ ಕೊಡ್ತಾನೆ ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ದುಷ್ಟು ಪಾಂಡವ ಯುಡಂ ದುರ್ಯೋಧನಸ್ಥಾದ ಆಚಾರ್ಯ ಉಪಸಂಗಮ್ಯ ರಾಜ ವಚನಮ್ರೀ ಈ ಶ್ಲೋಕದ ಅರ್ಥ ಏನಂದ್ರೆ ಸಂಜಯ ಧೃತಾಷ್ಟನಿಗೆ ಹೇಳ್ತಾನೆ ರಾಜ ದುರ್ಯೋಧನ ಪಾಂಡವರ ಸೈನ್ಯವನ್ನು ನೋಡಿ ಅವರ ಗುರು ದ್ರೋಣಾಚಾರ್ಯರ ಬಳಿ ಹೋಗಿ ಮಾತಾಡ್ತಾನೆ ಇಲ್ಲಿ ದುರ್ಯೋಧನ ದುರ್ಯೋಧನ ಶಿಷ್ಯನಾಗಿ ಮಾತಾಡಲ್ಲ ಗುರುಗಳಿಗೆ ರಾಜನಾಗಿ ಮಾತಾಡ್ತಾನೆ ಚೇತಾನ ಪಾಂಡುಪುತ್ರ ಆಚಾರ್ಯ ಮಹಿತಂ ಚಮುಂ ಯುಡಂ ದೃಪದ ಪುತ್ರೇಣ ತವ ಶಿಷ್ಯೇಣ ಧೀಮತ ಪಾಂಡುಪುತ್ರರ ಆಚಾರ್ಯರೇ ನೋಡಿ ನಿಮ್ಮ ಶಿಷ್ಯ ದೃಷ್ಟದುಮ್ನ್ಯು ಪಾಂಡವರ ಸೈನ್ಯವನ್ನು ಎಷ್ಟು ಚೆನ್ನಾಗಿ ರಚಿಸಿದ್ದಾನೆ ಇಲ್ಲಿ ಧೃಷ್ಟದು ದೃಪದನ ಮಗ ದೃಪದ ಮತ್ತೆ ದ್ರೋಣಾಚಾರ್ಯ ಇಬ್ಬರು ಬಾಲ್ಯ ಸ್ನೇಹಿತರು ದೃಪದ ಹೇಳ್ತಾನೆ ದ್ರೋಣಾಚಾರ್ಯನಿಗೆ ನಾನು ಮುಂದೆ ರಾಜನಾದರೆ ನನ್ನ ಅರ್ಧ ರಾಜ್ಯವನ್ನು ನಿನಗೆ ಕೊಡ್ತೀನಿ ಅಂತ ಆದರೆ ಇಬ್ರು ಆಮೇಲೆ ಆಮೇಲೆ ವ ವೈರಿಗಳಾಗ್ತಾರೆ ದೃಪದನು ತಪಸ್ಸು ಮಾಡಿ ದ್ರೋಣಾಚಾರ್ಯರನ್ನು ಸಾಯಿಸುವಂಥ ಮಗುವನ್ನು ಬೇಕಂತ ಪಡ್ಕೋತಾನೆ ಆ ಮಗುವೇ ದೃಷ್ಟದುಮ್ನ್ಯು ದೃಷ್ಟದುಮ್ನ್ಯು ದ್ರೋಣಾಚಾರ್ಯರ ಬಳಿ ಹೋಗಿ ಶಸ್ತ್ರವಿದ್ಯೆಯನ್ನು ಕಲಿತಾನೆ ದ್ರೋಣಾಚಾರ್ಯರಿಗೆ ಗೊತ್ತು ದೃಷ್ಟದುಮ್ನ್ಯು ನನ್ನನ್ನು ಕೊಲೆ ಮಾಡುತ್ತಾನಂತ ಆದರೂ ಕೂಡ ದ್ರೋಣಾಚಾರ್ಯರು ಅವನಿಗೆ ಶಸ್ತ್ರಾಭ್ಯಾಸ ಕಲಿಸ್ತಾರೆ ಸೊ ನೀವು ಇಲ್ಲಿ ತಿಳ್ಕೋಬಹುದು ದ್ರೋಣಾಚಾರ್ಯರು ಎಷ್ಟು ಒಳ್ಳೆಯವರಂತ ದುರ್ಯೋಧನ ಹೇಳ್ತಾನೆ ಪಾಂಡುಪುತ್ರರ ಆಚಾರ್ಯಲ್ಲಿ ನೋಡಿ ತವ ಶಿಷ್ಯೇನ ನಿ ಅಂದ್ರೆ ನಿಮ್ಮ ಶಿಷ್ಯ ದುಷ್ಟ ದುಮ್ನಿಯನ್ನು ನೋಡಿ ಎಷ್ಟು ಚೆನ್ನಾಗಿ ಸೈನ್ಯವನ್ನು ರಚಿಸಿದ್ದಾನೆ ಧೀಮತ ಅಂದ್ರೆ ಬುದ್ಧಿವಂತ ನಿಮ್ಮ ಶಿಷ್ಯ ಅಂತ ಹೇಳ್ತಿದ್ದಾನೆ ದುರ್ಯೋಧನ ದುಷ್ಟದು ಗುರುವಿಗೆ ತಿರುಮಂತ್ರ ಆಗ್ತಿದ್ದಾನೆ ಅಂತ ಹೇಳ್ತಿದ್ದಾನೆ ದುರ್ಯೋಧನ ಕೃಷ್ಣಾರ್ಪಣ ವಸ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಇಷ್ಟ ಆಗಿದ್ರೆ ಖಂಡಿತವಾಗಿಯೂ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ನೋಡ್ತೀನಿ ಅಲ್ಲಿವರೆಗೂ ಬೈ ಬಾಯ್